ನಮಸ್ಕಾರ ಸ್ನೇಹಿತರೆ ಕನ್ನಡ ರಿಯಲ್ ಫೈಪ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಆರು ಬಿಯು ಇತ್ತೀಚೆಗೆ ಡಿ ಗ್ರೂಪ್ ಹುದ್ದೆಗಳಿಗೆ ಪರೀಕ್ಷೆಗಳನ್ನು ನಡೆಸಲಾಗುತ್ತಿದ್ದು ಹದಿನೈದು ಮತ್ತು ಹದಿನಾರನೇ ತಾರೀಕಿನಂದು ಒಂದು ಮತ್ತು ಎರಡನೇ ಸೂಟ್ನಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಬಂದಿದ್ದವು ಎಂಬತಕ್ಕಂಥದ್ದನ್ನು ಈ ವಿಡೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ಪರೀಕ್ಷೆಗಳಲ್ಲಿ ಶೇಕಡಾವಾರು ನಾಲ್ಕು ಪ್ರಶ್ನೆಗಳು ಸಮಯ ಮತ್ತು ದೂರ ಮತ್ತು ವೇಗಕ್ಕೆ ಸಂಬಂಧಿಸಿದಂತೆ ಆರು ಪ್ರಶ್ನೆಗಳನ್ನು ಕೇಳಲಾಗಿತ್ತು ಎಲ್ ಸಿ ಎಮ್ಗೆ ಸಂಬಂಧಿಸಿದಂತೆ ಕೆಲವು ಪ್ರಶ್ನೆಗಳನ್ನು ಕೇಳಲಾಗಿತ್ತು ಮತ್ತು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಲಾಗಿತ್ತು ಎಂಬುದನ್ನು ನೋಡೋಣ ರಾಜಸ್ಥಾನದ ಗವರ್ನರ್ ಯಾರು ಎಂಬಕ್ಕಂಥ ಪ್ರಶ್ನೆಯನ್ನು ಕೇಳಲಾಗಿತ್ತು ಇದಕ್ಕೆ ಉತ್ತರ ಕಲ್ಯಾಣ್ ಸಿಂಗ್ ಎರಡು ಸಾವಿರದ ಹದಿನೆಂಟರ ಯಶ್ ಚೋಪ್ರಾ ಸ್ಮಾರಕ ಪ್ರಶಸ್ತಿಯನ್ನು ಯಾರು ಗೌರವಿಸಿದರು ಅಂದರೆ ಯಾರಿಗೆ ನೀಡಿ ಗೌರವಿಸಲಾಯಿತು ಎಂಬತಕ್ಕಂಥ ಪ್ರಶ್ನೆಯನ್ನು ಕೇಳಲಾಗಿತ್ತು ಉತ್ತರ ಆಶಾ ಬೋನ್ಸ್ಲೆ ಬಲ್ಬ್ನ ತಂತಿಯನ್ನು ಯಾವ ಲೋಹದಿಂದ ತಯಾರಿಸಲ್ಪಟ್ಟಿದೆ ಎಂಬತಕ್ಕಂಥ ಪ್ರಶ್ನೆಯನ್ನು ಕೇಳಲಾಗಿತ್ತು ಬಲ್ಬ್ನ ತಂತಿಯನ್ನು ಟಂಗ್ಸ್ಟನ್ ಲೋಹದಿಂದ ತಯಾರಿಸಲಾಗಿರುತ್ತದೆ ಗೆ ಭಾರತದ ರಾಯಭಾರಿ ಯಾರು ಎಂಬತಕ್ಕಂಥ ಪ್ರಶ್ನೆಯನ್ನು ಕೇಳಲಾಗಿತ್ತು ಉತ್ತರ ಬ್ರೆಜಿಲ್ಗೆ ಭಾರತದ ರಾಯಭಾರಿಯನ್ನಾಗಿ ಅಶೋಕ್ ದಾಸ್ ಅವರನ್ನು ನೇಮಿಸಲಾಗಿರುತ್ತದೆ ಎರಡು ಸಾವಿರದ ಹದಿನೇಳರ ಸಂತೋಷ್ ಟ್ರೋಫಿ ಫುಟ್ಬಾಲ್ ಅನ್ನು ಯಾರು ಗೆದ್ದಿದ್ದಾರೆ ಎಂಬತಕ್ಕಂಥ ಪ್ರಶ್ನೆಯನ್ನು ಕೇಳಲಾಗಿತ್ತು ಉತ್ತರ ಪಶ್ಚಿಮ ಬಂಗಾಳ ಭಾರತದ ಆರೋಗ್ಯ ಸಚಿವರು ಯಾರು ಎಂಬತಕ್ಕಂಥ ಪ್ರಶ್ನೆಯನ್ನು ಕೇಳಲಾಗಿತ್ತು ಉತ್ತರ ಭಾರತದ ಆರೋಗ್ಯ ಸಚಿವರು ಜಗತ್ ಪ್ರಕಾಶ್ ನಡ್ಡಾ ಶ್ರೀಲಂಕಾದ ಪ್ರಧಾನಮಂತ್ರಿ ಯಾರು ಎಂಬತಕ್ಕಂಥ ಪ್ರಶ್ನೆಯನ್ನು ಕೇಳಲಾಗಿತ್ತು ಉತ್ತರ ಮಹಿಂದ ರಾಜಪೆಕ್ಸೆ ಹಾಡೋಬ್ ಕಂಪನಿಯ ಸಿ ಯಾರು ಎಂಬತಕ್ಕಂಥ ಪ್ರಶ್ನೆಯನ್ನು ಕೇಳಲಾಗಿತ್ತು ಉತ್ತರ ಶಾಂತನು ನಾರಾಯಣ್ ಭಾರತದ ನಲವತ್ತಾರನೇ ಮುಖ್ಯ ನ್ಯಾಯಮೂರ್ತಿ ಯಾರು ಎಂತಕ್ಕಂಥ ಪ್ರಶ್ನೆಯನ್ನು ಕೇಳಲಾಗಿತ್ತು ಉತ್ತರ ರಂಜನ್ ಗೊಗೊಯ್ ಮಣಿಪುರ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಯಾರು ಎಂಬತಕ್ಕಂಥ ಪ್ರಶ್ನೆಯನ್ನು ಕೇಳಲಾಗಿತ್ತು ಇದಕ್ಕೆ ಉತ್ತರ ರಾಮಲಿಂಗಂ ಸುಧಾಕರ್ ಫಿಲಿಪೈನ್ಸ್ನ ಕರೆನ್ಸಿ ಯಾವುದು ಎಂಬತಕ್ಕಂಥ ಪ್ರಶ್ನೆಯನ್ನು ಕೇಳಲಾಗಿತ್ತು ಉತ್ತರ ಫಿಲಿಪೈನ್ ಪೇಸೋ ಎನ್ ಐ ಟಿ ಐನ ಪೂರ್ಣ ರೂಪ ಏನು ಅಂದರೆ ವಿಸ್ತೃತ ರೂಪವನ್ನು ಕೇಳಲಾಗಿತ್ತು ಉತ್ತರ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ರೋಬೋಟ್ಗಳಿಗೆ ಪೌರತ್ವ ನೀಡಿರುವ ದೇಶ ಯಾವುದು ಎಂಬತಕ್ಕಂಥ ಪ್ರಶ್ನೆಯನ್ನು ಕೇಳಲಾಗಿತ್ತು ಉತ್ತರ ಗಳಿಗೆ ಪೌರತ್ವವನ್ನು ನೀಡಿರುವ ದೇಶ ಸೌದಿ ಅರೇಬಿಯಾ ರಘುವಾರ್ ದಾಸ್ ಅವರು ಭಾರತದ ಯಾವ ರಾಜ್ಯದ ಮುಖ್ಯಮಂತ್ರಿ ಎಂಬತಕ್ಕಂಥ ಪ್ರಶ್ನೆಯನ್ನು ಕೇಳಲಾಗಿತ್ತು ರಘುವಾರ್ ದಾಸ್ ರವರು ಜಾರ್ಖಂಡ್ ರಾಜ್ಯದ ಮುಖ್ಯಮಂತ್ರಿಯಾಗಿರುತ್ತಾರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ನ ಸಿಇಒ ಯಾರು ಎಂಬತಕ್ಕಂಥ ಪ್ರಶ್ನೆಯನ್ನು ಕೇಳಲಾಗಿತ್ತು ಉತ್ತರ ಎಚ್ ಡಿ ಎಫ್ ಸಿ ಬ್ಯಾಂಕ್ನ ಸಿಇಒ ಆದಿತ್ಯ ಪುರಿ ದೆಹಲಿ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಯಾರು ಎಂಬತಕ್ಕಂಥ ಪ್ರಶ್ನೆಯನ್ನು ಕೇಳಲಾಗಿತ್ತು ಉತ್ತರ ರಾಜೇಂದ್ರನ್ ಮೆನಾನ್ ಯಾವ ರಾಜ್ಯ ಸರ್ಕಾರವು ಕೃಷಿ ಯೋಜನಾ ಯೋಜನೆಯನ್ನು ಪ್ರಾರಂಭಿಸಿದರು ಎಂಬತಕ್ಕಂಥ ಪ್ರಶ್ನೆಯನ್ನು ಕೇಳಲಾಗಿತ್ತು ಕೃಷಿ ಯೋಜನೆ ಯೋಜನೆಯನ್ನು ಪ್ರಾರಂಭಿಸಿದ ಸರ್ಕಾರ ಒರಿಸ್ಸಾ ರಾಜ್ಯದ ಸರ್ಕಾರವಾಗಿರುತ್ತದೆ ಹದಿನೇಳನೇ ಸಂಸ್ಕೃತ ಸಮ್ಮೇಳನವನ್ನು ಎಲ್ಲಿ ಆಯೋಜಿಸಲಾಯಿತು ಎಂತಕ್ಕಂಥ ಪ್ರಶ್ನೆಯನ್ನು ಕೇಳಲಾಗಿತ್ತು ಉತ್ತರ ಹದಿನೇಳನೇ ಸಂಸ್ಕೃತ ಸಮ್ಮೇಳನವನ್ನು ವ್ಯಾಂಕೋವರ್ನ ಕೆನಡಾ ದೇಶದಲ್ಲಿ ಆಯೋಜಿಸಲಾಗಿತ್ತು ಭಾರತದ ಹಣಕಾಸು ಮಂತ್ರಿ ಯಾರು ಎಂತಕ್ಕಂಥ ಪ್ರಶ್ನೆಯನ್ನು ಕೇಳಲಾಗಿತ್ತು ಉತ್ತರ ಭಾರತದ ಹಣಕಾಸಿನ ಮಂತ್ರಿ ಅರುಣ್ ಜೇಟ್ಲಿ ಭಾರತದ ಹಣಕಾಸು ಕಾರ್ಯದರ್ಶಿ ಯಾರು ಎಂಬತಕ್ಕಂಥ ಪ್ರಶ್ನೆಯನ್ನು ಕೇಳಲಾಗಿತ್ತು ಇದಕ್ಕೆ ಉತ್ತರ ಹಂಸಮುಖ್ ಹಾದಿಹೈ ಮೀನಾಕ್ಷಿ ದೇವಸ್ಥಾನ ಎಲ್ಲಿದೆ ಎಂಬತಕ್ಕಂಥ ಪ್ರಶ್ನೆಯನ್ನು ಕೇಳಲಾಗಿತ್ತು ಉತ್ತರ ಮೀನಾಕ್ಷಿ ದೇವಸ್ಥಾನವು ತಮಿಳುನಾಡಿನಲ್ಲಿದೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಯಾರು ಎಂಬತಕ್ಕಂತಹ ಪ್ರಶ್ನೆಯನ್ನು ಕೇಳಲಾಗಿತ್ತು ಉತ್ತರ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡುರವರು ರವರು ಮಣಿಪುರದ ಮುಖ್ಯಮಂತ್ರಿ ಯಾರು ಎಂಬತಕ್ಕಂಥ ಪ್ರಶ್ನೆಯನ್ನು ಕೇಳಲಾಗಿತ್ತು ಉತ್ತರ ಮಣಿಪುರದ ಮುಖ್ಯಮಂತ್ರಿ ಎನ್ ಬೈರನ್ ಸಿಂಗ್ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು ಎಂತಕ್ಕಂಥ ಪ್ರಶ್ನೆಯನ್ನು ಕೇಳಲಾಗಿತ್ತು ಉತ್ತರ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಉತ್ತರ ಪ್ರದೇಶವಾಗಿರುತ್ತದೆ ಐ ಪಿ ಎಲ್ ಎರಡು ಸಾವಿರದ ಹದಿನೆಂಟರ ಕಪ್ಪನ್ನು ಯಾವ ತಂಡ ಗೆದ್ದಿತ್ತು ಎಂತಕ್ಕಂಥ ಪ್ರಶ್ನೆಯನ್ನು ಕೇಳಲಾಗಿತ್ತು ಉತ್ತರ ಎರಡು ಸಾವಿರದ ಹದಿನೆಂಟರ ಐ ಪಿ ಎಲ್ ಕಪ್ಪನ್ನು ಚೆನ್ನೈ ಸೂಪರ್ ಕಿಂಗ್ಸ್ ಪಡೆದುಕೊಂಡಿರುತ್ತದೆ ವಿಶ್ವ ಜಲದಿನ ಯಾವಾಗ ಎಂಬತಕ್ಕಂಥ ಪ್ರಶ್ನೆಯನ್ನು ಕೇಳಲಾಗಿತ್ತು ಉತ್ತರ ವಿಶ್ವ ಜಲ ದಿನವನ್ನು ಮಾರ್ಚ್ ಇಪ್ಪತ್ತೆರಡರಂದು ಆಚರಿಸಲಾಗುತ್ತದೆ ದೇವಿಸ್ ಕಫ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಎಂಬತಕ್ಕಂಥ ಪ್ರಶ್ನೆಯನ್ನು ಕೇಳಲಾಗಿತ್ತು ಇದಕ್ಕೆ ಉತ್ತರ ಲಾನ್ ಟೆನಿಸ್ ಭಾರತದ ರಕ್ಷಣಾ ಸಚಿವರು ಯಾರು ಎಂಬತಕ್ಕಂಥ ಪ್ರಶ್ನೆಯನ್ನು ಕೇಳಲಾಗಿತ್ತು ಉತ್ತರ ಭಾರತದ ರಕ್ಷಣಾ ಸಚಿವರು ನಿರ್ಮಲಾ ಸೀತಾರಾಮನ್ ಮೂರು ಸಂಖ್ಯೆಗಳ ಅನುಪಾತವು ಎರಡು ಇಷ್ಟು ನಾಲ್ಕು ಇಷ್ಟು ಮೂರು ಆಗಿದೆ ಮತ್ತು ಈ ಸಂಖ್ಯೆಗಳ ಚೌಕಗಳನ್ನು ಸೇರಿಸುವುದು ಒಂದು ಎಂಟು ಒಂದು ಎರಡು ಐದು ಆಗಿದೆ ಹಾಗಾದರೆ ಮೂರು ಸಂಖ್ಯೆಗಳ ಮೊತ್ತವೇನು ಎಂಬತಕ್ಕಂಥ ಪ್ರಶ್ನೆಯನ್ನು ಕೇಳಲಾಗಿತ್ತು ಇದಕ್ಕೆ ಉತ್ತರ ಮೂರು ಸಂಖ್ಯೆಗಳ ಮೊತ್ತ ಇನ್ನೂರ ಇಪ್ಪತ್ತೈದು ಆಗಿರುತ್ತದೆ ಒಂದು ಚೀಲ ಐದು ಇಷ್ಟು ಏಳು ಇಷ್ಟು ಒಂಬತ್ತು ಅನುಪಾತದಲ್ಲಿ ಒಂದು ರೂಪಾಯಿ ಐವತ್ತು ಪೈಸೆ ಮತ್ತು ಇಪ್ಪತ್ತೈದು ಪೈಸೆಯ ನಾಣ್ಯಗಳನ್ನು ಹೊಂದಿರುತ್ತದೆ ಚೀಲದಲ್ಲಿ ಒಟ್ಟು ಮೊತ್ತ ನಾನ್ನೂರು ಮೂವತ್ತು ಇದ್ದರೆ ಒಟ್ಟು ನಾಣ್ಯಗಳ ಒಟ್ಟು ಸಂಖ್ಯೆ ಏನು ಎಂಬತಕ್ಕಂಥದ್ದನ್ನು ನೀವು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಉತ್ತರವನ್ನು ಬರೆಯಿರಿ ಎ ಇಪ್ಪತ್ತು ದಿನಗಳಲ್ಲಿ ಒಂದು ಕೆಲಸವನ್ನು ಪೂರ್ಣಗೊಳಿಸುತ್ತಾನೆ ಮತ್ತು ಬಿ ಸಹಾಯದಿಂದ ಅದು ಹನ್ನೆರಡು ದಿನಗಳಲ್ಲಿ ತನ್ನ ಕೆಲಸವನ್ನು ಪೂರ್ಣಗೊಳಿಸುತ್ತಾನೆ ನಂತರ ಬಿ ಎಷ್ಟು ದಿನಗಳಲ್ಲಿ ಒಂದೇ ಕಾರ್ಯವನ್ನು ಅಂದರೆ ಅದೇ ಕೆಲಸವನ್ನು ಪೂರ್ಣಗೊಳಿಸಬಲ್ಲನು ಎಂಬತಕ್ಕಂಥದ್ದನ್ನು ನಾವು ಇಲ್ಲಿ ಬಿಡಿಸಬೇಕಾಗಿರುತ್ತದೆ ಉತ್ತರ ಬಿಯು ಮೂವತ್ತು ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ ಇಲ್ಲಿ ಒಂದು ಗಡಿಯಾರದ ಸಮಸ್ಯೆಯನ್ನು ನೀಡಲಾಗಿರುತ್ತದೆ ಸಮಯ ಹತ್ತು ಇಪ್ಪತ್ತು ಆದಾಗ ಅದು ಯಾವ ಆಂಗಲ್ ಅಂದರೆ ಯಾವ ಡಿಗ್ರಿಯಲ್ಲಿ ಇರುತ್ತದೆ ಎಂಬುದನ್ನು ನಾವು ತಿಳಿಸಬೇಕಾಗಿರುತ್ತದೆ ಇದಕ್ಕೆ ಉತ್ತರ ಹತ್ತು ಇಪ್ಪತ್ತು ನೂರ ತೊಂಬತ್ತು ಡಿಗ್ರಿಯನ್ನು ಸೂಚಿಸುತ್ತದೆ ರವಿಯು ಮೇಲಿರುವ ಸಾಲಿನಲ್ಲಿ ಹನ್ನೆರಡನೇ ಸ್ಥಾನದಲ್ಲಿ ನಿಂತಿದ್ದಾರೆ ಮತ್ತು ಕೆಳಗಿನಿಂದ ಅವರು ಇಪ್ಪತ್ತೈದನೇ ಸ್ಥಾನದಲ್ಲಿದ್ದಾರೆ ಹಾಗಾದರೆ ಒಂದು ಸಾಲಿನಲ್ಲಿ ಎಷ್ಟು ಮಕ್ಕಳು ನಿಂತಿದ್ದಾರೆ ಉತ್ತರ ಮೂವತ್ತಾರು ಮಕ್ಕಳು ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ರಾಸಾಯನಿಕ ಸೂತ್ರ ಯಾವುದು ಉತ್ತರ ಸಿ ಎ ಎಸ್ಒ ಟು ಎಚ್ ಒ ಸ್ನೇಹಿತರೆ ಇವಿಷ್ಟು ಹದಿನೈದು ಮತ್ತು ಹದಿನಾರನೇ ತಾರೀಕಿನಂದು ನಡೆದ ಆರ್ ಅಬಿಯಾ ಡಿ ಗ್ರೂಪ್ ಹುದ್ದೆಯ ಪ್ರಶ್ನೆಗಳಾಗಿರುತ್ತವೆ ಕನ್ನಡ ರಿಯಲ್ ಪ್ಯಾಕ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದೀಯಾ ಇನ್ನೂ ಇಲ್ಲ ಅದರಲ್ಲಿ ಅಂತಹ ವಿಶೇಷತೆ ಏನು ಈ ಕನ್ನಡ ರಿಯಲ್ ಫ್ಯಾಕ್ ಚಾನಲ್ನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾಗಿರುವಂತಹ ಕರೆಂಟ್ ಅಫೇರ್ಸ್ ಸಾಮಾನ್ಯ ಜ್ಞಾನ ಮತ್ತು ರೀಸನಿಂಗ್ ಪ್ರಶ್ನೆಗಳಿಗೆ ಉತ್ತರಗಳನ್ನು ಒಳಗೊಂಡಿರುವುದು ಅಲ್ಲದೆ ವಿಡಿಯೋಸನ್ನು ಒಳಗೊಂಡಿರುತ್ತದೆ ಓ ಹೌದಾ ಇದು ನನಗೆ ತುಂಬ ಉಪಯುಕ್ತವಾದ ಚಾನಲ್ ನಾನು ಕೂಡಲೇ ಕನ್ನಡ ರಿಯಲ್ ಪ್ಯಾಕ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ತೇನೆ ಹಾಗೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡುವುದನ್ನು ಮರೆಯಬೇಡ ಏಕೆಂದರೆ ಆ ಚಾನಲಲ್ಲಿ ಯಾವುದೇ ಒಂದು ಹೊಸ ವಿಡಿಯೋವನ್ನು ಹಾಕಿದ ತಕ್ಷಣ ನಿನಗೆ ನೋಟಿಫಿಕೇಶನ್ ಬರುತ್ತದೆ ನಾನು ಈ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿದ್ದೇನೆ ಹಾಗೆ ನೀವು ಈ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ